ಫ್ರೆಂಡ್ಸ್, ಶಂಕುವಿನ ಘನಫಲವನ್ನು ಅಂದರೆ ವಾಲ್ಯೂಮ್ ಆಫ್ ದ ಕೋನ್ ಕಂಡುಹಿಡಿಯೋದು ಹೇಗೆ ಅಂತ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಮಗೆ ಇಂಪಾರ್ಟೆಂಟಾಗಿ ಶಂಕುವಿನ ಘನಫಲ ಫಾರ್ಮುಲಾ ಗೊತ್ತಿರಬೇಕು. 1/3 πr² h. ಪೈ ಅಂತ ಆರ್ ಅಂದರೆ ಏನು? ತ್ರಿಜ್ಯ. ಎಚ್ ಅಂದರೆ ಎತ್ತರ. ಪೈ ಅಂದರೆ 22/7 ಅಥವಾ 3.14 ಅಂತ ಕೂಡ ಅದನ್ನು ನಾವು ಕರಿತೀವಿ. 3.14. ಸೊ ಇಷ್ಟು ವ್ಯಾಲ್ಯೂಸ್ ನಮಗೆ ಗೊತ್ತಿದ್ದರೆ ನಾವು ಆ ಪ್ರಾಬ್ಲಮ್ನ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಅದರಲ್ಲಿ ಮೊದಲನೇದಾಗಿ ಒಂದು ಪ್ರಾಬ್ಲಮ್ ಕೊಟ್ಟಿದ್ದಾರೆ, ಅದನ್ನು ಹೇಗೆ ಸಾಲ್ವ್ ಮಾಡೋದು ಅಂತ ನಾವೀಗ ನೋಡೋಣ. ನಮಗೇನು ಕೊಟ್ಟಿದ್ದಾರೆ ಅಲ್ಲಿ? ತ್ರಿಜ್ಯವನ್ನು ಕೊಟ್ಟಿದ್ದಾರೆ 6 cm, ಹಾಗೆ ಎತ್ತರವನ್ನು ಕೊಟ್ಟಿದ್ದಾರೆ 7 cm. ನಾವೇನು ಕಂಡುಹಿಡಿಬೇಕು? ಶಂಕುವಿನ ಘನಫಲವನ್ನು ಕಂಡುಹಿಡಿಬೇಕು. ಶಂಕುವಿನ ಘನಫಲವನ್ನು ಕಂಡುಹಿಡಲಿಕ್ಕೆ ನಮಗೆ ಸೂತ್ರ ಗೊತ್ತಿದೆಯಲ್ಲ. ಶಂಕುವಿನ ಘನಫಲ ಇಸ್ ಈಕ್ವಲ್ ಟು 1/3 πr² h. 1/3 ಹಾಗೆ ಬರ್ಕೊಳ್ಳೋಣ. ಪೈ ಅಂದರೆ 22/7 ಇಂಟು ಆರ್ ಸ್ಕ್ವಯರ್ ಅಂದರೆ ಆರು ಕೊಟ್ಟಿದ್ದಾರೆ 6 cm ಅಂತ. 6² ಇಂಟು ಎತ್ತರ 7. ಸೊ ಹಾಗೆ ಬರ್ಕೊಂಡು ಕ್ಯಾಲ್ಕುಲೇಷನ್ ಇಲ್ಲಿ ನೋಡಿ, 7 7 1s 7 1s ಹೋಗುತ್ತೆ. ಇಲ್ಲಿ ಮತ್ತೆ 1/3 ಇಂಟು 22 ಇಂಟು 6 × 6 ಅಂತ ಬರ್ಕೋಬೇಕು. ಅದನ್ನು 3 1s 3 2s. ಸೊ ಹಾಕೋ. ಓಕೆ, ಇಲ್ಲಿ 22 6 ಗುಣಿಸಿದಾಗ 2 × 3 × 3 × 2 ಹೋಗುತ್ತೆ. ಮತ್ತು 2 × 6 = 12 ಗುಣಿಸ್ಬೋದು, ಅಥವಾ 2 × 22 ಗುಣಿಸಿ 44 ಇಂಟು 6 ಮಲ್ಟಿಪ್ಲೈ ಮಾಡಿದರೆ 264 cm². ಅಂದರೆ ನಮ್ಮ ಪ್ರಶ್ನೆಗೆ ಉತ್ತರ ಇಲ್ಲಿ ಸಿಕ್ಕಿದೆ. ನಮಗಿಲ್ಲಿ ಮೈನ್ ಬೇಕಾಗಿರೋದು ಫಾರ್ಮುಲಾ. ಫಾರ್ಮುಲಾ ಇದ್ದರೆ ಅದೇ ಥರನೇ ಸಾಲ್ವ್ ಮಾಡ್ಬೋದು. ಹಾಗೆ ಎರಡನೇ ಪ್ರಶ್ನೆ ಮತ್ತೊಂದು, ಅವರು ಇನ್ನೊಂದು ಕ್ವಶನ್ ಕೊಟ್ಟಿದ್ದಾರೆ. ತ್ರಿಜ್ಯ ಎಷ್ಟು ಕೊಟ್ಟಿದ್ದಾರೆ ಅಂದರೆ 3.5 cm. ಎತ್ತರ ಕೊಟ್ಟಿದ್ದಾರೆ ಎಷ್ಟು? 12 cm. ಸೊ ಇದನ್ನು ಮತ್ತೆ ಅದೇ ಥರನೇ ಬರ್ಕೊಳ್ಳೋಣ. ಶಂಕುವಿನ ಘನಫಲ ಎಷ್ಟು? 1/3 πr² h. 1/3 ಹಾಗೆ ಬರ್ಕೊಳ್ಳಿ. ಪೈ ಅಂದರೆ 22/7 ಇಂಟು ಆರ್ ಅಂದರೆ ಕೊಟ್ಟಿದ್ದಾರೆ 3.5 ಇಂಟು 3.5 ಬರ್ಕೊಳ್ಳೋಣ. ಯಾಕೆ ಅಂದರೆ ನಮಗೆ ಆರ್ ಸ್ಕ್ವೇರ್ ಇರೋದ್ರಿಂದ. ಎತ್ತರ ಎಷ್ಟು? 12 ಕೊಟ್ಟಿದ್ದಾರೆ. ಓಕೆ, ಈಗ ಇದನ್ನು ಕ್ಯಾನ್ಸಲೇಷನ್ ಮಾಡಬೇಕಾದ್ರೆ 3 1s 3 4s 3 4s 12 ಹೋಗುತ್ತೆ. 7 1s 7 5s ಅಂದರೆ 7 5s 35. ಇಲ್ಲಿ ಒಂದು ಬಿಂದು ಇರೋದ್ರಿಂದ ಇಲ್ಲಿ ಬಿಂದು ಇಟ್ಕೊಳ್ಳಿ. ಸೊ ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್ ಮಾಡಿದರೆ 22 ಇದನ್ನು ಮಲ್ಟಿಪ್ಲೈ ಮಾಡೋಣ. 5 4 20. ಇಲ್ಲಿ 1 ಚುಕ್ಕೆ ಇರೋದ್ರಿಂದ ಇಲ್ಲಿ ಇಟ್ಟಿದ್ದೀನಿ. ಇಂಟು 22 ಹಾಗೆ ಇರಲಿ, ಇಲ್ಲಿ 3.5 ಹಾಗೆ ಇದೆ. 2 2 4 2 2 4 ಇಂಟು 3.5. ಮತ್ತು ಇವೆರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಉತ್ತರ 154 cm³ ಸಿಗ್ತದೆ. ಸೊ ಸೆಂಟಿಮೀಟ್ರ್ ಕ್ಯೂಬು. ಇದು ಯಾಕೆ ಸೆಂಟಿಮೀಟ್ರ್ ಕ್ಯೂಬು? ಇದು ಬಂದು ಘನಫಲಕ್ಕೆ ಬರುವಂತಹ ಒಂದು ಉತ್ತರ. ಸೊ ಈ ರೀತಿ ಇದೆ ಎರಡನೇ ಪ್ರಾಬ್ಲಮ್.